ಹಾಂ ಪ್ರೀತಿ ವಿದ್ಯಾರ್ಥಿಗಳೇ ನಾವಿಂದು ಮಾಸಾಹ ಮತ್ತು ಲಸಾಹದ ಬಗ್ಗೆ ತಿಳಿಯೋಣ ಮಾಸಾಹ ಮಾಸಾಹವನ್ನು ವಿಸ್ತರಿಸಿದಾಗ ಮಾತ ಮಹತ್ತಮ ಸಾಮಾನ್ಯ ಅಪವರ್ತನ ಎಂಬುವ ಅರ್ಥವನ್ನು ಕೊಡುತ್ತದೆ ಮಾಸಾಹದಲ್ಲಿ ಬರುವ ಅಪವರ್ತನ ಎಂಬ ಪದದ ಅರ್ಥವನ್ನು ತಿಳಿಯೋಣ ದತ್ತ ಸಂಖ್ಯೆ ಅಥವಾ ಬೀಜೋಕ್ತಿಯನ್ನು ಭಾಗಿಸುವ ಸಂಖ್ಯೆ ಅಥವಾ ಬೀಜಪದವನ್ನು ಅಪವರ್ತನ ಎನ್ನುತ್ತೇವೆ ಪ್ರತಿಯೊಂದು ಸಂಖ್ಯೆಗೂ ಅಥವಾ ಬೀಜೋಕ್ತಿಗೂ ಕನಿಷ್ಠ ಎರಡು ಅಪವರ್ತನಗಳಿರ್ತವೆ ಅವುಗಳೆಂದರೆ ಒಂದು ಮತ್ತು ಅದೇ ಸಂಖ್ಯೆ ಹಾಗಾಗಿ ಅಪವರ್ತನಗಳ ಗಣವು ಪರಿಮಿತ ಗಣವಾಗಿರುತ್ತದೆ ಉದಾಹರಣೆಗೆ ಐದರ ಅಪವರ್ತನಗಳು ಅಂದರೆ ಐದನ್ನು ಭಾಗಿಸಲ್ಪಡುವ ಭಾಗಿಸುವ ಸಂಖ್ಯೆಗಳು ಒಂದು ಮತ್ತು ಐದು ಹನ್ನೆರಡರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡು ಎಂಟರ ಅಪವರ್ತನಗಳು ಹದಿನೆಂಟರ ಅಪವರ್ತನಗಳು ಒಂದು ಎರಡು ಮೂರು ಆರು ಒಂಬತ್ತು ಮತ್ತು ಹದಿನೆಂಟು ಪಿ ಸ್ಕ್ವೇರ್ನ ಅಪವರ್ತನಗಳು ಒಂದು ಪಿ ಮತ್ತು ಪಿ ಸ್ಕ್ವೇರ್ ಪಿ ಕ್ಯೂಬ್ನ ಅಪವರ್ತನಗಳು ಒಂದು ಪಿ ಪಿ ಸ್ಕ್ವೇರ್ ಮತ್ತು ಪಿ ಕ್ಯೂಬ್ ಇದೇ ರೀತಿ ಎ ಸ್ಕ್ವೇರ್ ಬಿನ ಅಪವರ್ತನಗಳು ಒಂದು ಎ ಬಿ ಎ ಸ್ಕ್ವೇರ್ ಎ ಬಿ ಮತ್ತು ಎ ಸ್ಕ್ವೇರ್ ಬಿ ಈಗ ಕೆಲವು ಸಂಖ್ಯೆಗಳಿಗೆ ಮಾಸಾಹವನ್ನು ಕಾಣುವ ಕ್ರಮವನ್ನು ತಿಳಿಯೋಣ ಆರು ಮತ್ತು ಎಂಟರ ಮಾಸಾಹವನ್ನು ಕಾಣಿಯುವುದು ಆರರ ಅಪವರ್ತನಗಳು ಒಂದು ಎರಡು ಮೂರು ಮತ್ತು ಆರು ಇದೇ ರೀತಿ ಎಂಟರ ಅಪವರ್ತನಗಳು ಒಂದು ಎರಡು ನಾಲ್ಕು ಎಂಟು ಹಾಗಾಗಿ ಆರು ಮತ್ತು ಎಂಟರ ಸಾಮಾನ್ಯ ಅಪವರ್ತನಗಳು ಒಂದು ಮತ್ತು ಎರಡು ಒಂದು ಎರಡುಗಳ ಮೈಕಿ ಮಹತ್ತಮವಾದದ್ದು ಮಹತ್ತಮ ಸಾಮಾನ್ಯ ಅಪವರ್ತನ ಎರಡು ಹಾಗಾಗಿ ಆರು ಮತ್ತು ಎಂಟರ ಮಾಸಹ ಎರಡು ಆಗಿರುತ್ತದೆ ಮತ್ತೊಂದು ಉದಾಹರಣೆಯಲ್ಲಿ ನಾವು ಆರು ಮತ್ತು ಹನ್ನೆರಡು ಮತ್ತು ಹದಿನೆಂಟರ ಮಾಸಾಹವನ್ನು ಕಾಣಿಯೋಣ ಹನ್ನೆರಡರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಹದಿನೆಂಟರ ಅಪವರ್ತನಗಳು ಒಂದು ಎರಡು ಮೂರು ಆರು ಒಂಬತ್ತು ಹದಿನೆಂಟು ಆದ್ದರಿಂದ ಹನ್ನೆರಡು ಮತ್ತು ಹದಿನೆಂಟರ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ಮೂರು ಆರು ಆದ್ದರಿಂದ ಹನ್ನೆರಡು ಮತ್ತು ಹದಿನೆಂಟರ ಮಹಾತ್ತಮ ಸಾಮಾನ್ಯ ಅಪವರ್ತನ ಆರು ಹದಿನೈದು ಮತ್ತು ಹದಿನೇಳರ ಮಾಸಾಹವನ್ನು ಕಾಣೋಣ ಹದಿನೈದರ ಅಪವರ್ತನಗಳು ಒಂದು ಮೂರು ಐದು ಮತ್ತು ಹದಿನೈದು ಹದಿನೇಳರ ಅಪವರ್ತನಗಳು ಒಂದು ಮತ್ತು ಹದಿನೇಳು ಆದ್ದರಿಂದ ಹದಿನೈದು ಮತ್ತು ಹದಿನೇಳರ ಸಾಮಾನ್ಯ ಅಪವರ್ತನಗಳು ಒಂದು ಮಾತ್ರ ದೇರ್ ಫಾರ್ ಹದಿನೈದು ಮತ್ತು ಹದಿನೇಳರ ಮಾಸಾಹ ಒಂದು ಆಗಿರುತ್ತದೆ ಇದೇ ರೀತಿ ಪಿ ಸ್ಕ್ವೇರ್ ಮತ್ತು ಪಿ ಕ್ಯೂಬ್ನ ಮಾಸಾಹವನ್ನು ಕರೆಯೋಣ ಪಿ ಸ್ಕ್ವೇರ್ನ ಅಪವರ್ತನಗಳು ಒಂದು ಪಿ ಮತ್ತು ಪಿ ಸ್ಕ್ವೇರ್ ಪಿ ಕ್ಯೂಬ್ನ ಅಪವರ್ತನಗಳು ಒಂದು ಪಿ ಪಿ ಸ್ಕ್ವೇರ್ ಮತ್ತು ಪಿ ಕ್ಯೂಬ್ ಪಿ ಸ್ಕ್ವೇರ್ ಮತ್ತು ಪಿ ಕ್ಯೂಬ್ನ ಸಾಮಾನ್ಯ ಅಪವರ್ತನಗಳು ಒಂದು ಪಿ ಮತ್ತು ಪಿ ಸ್ಕ್ವೇರ್ ಆದ್ದರಿಂದ ಪಿ ಸ್ಕ್ವೇರ್ ಮತ್ತು ಪಿ ಕ್ಯೂಬ್ನ ಮಾಸಾಹ ಪಿ ಸ್ಕ್ವೇರ್ ಆಗಿರುತ್ತದೆ ನಂತರ ನಾವು ಲಾಸಾಹದ ಬಗ್ಗೆ ತಿಳಿಯೋಣ ಲಾಸಾಹ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತಿಯ ಅಪವರ್ತ್ಯ ಎಂದರೇನು ಎಂದು ತಿಳಿಯೋಣ ದತ್ತ ಸಂಖ್ಯೆ ಅಥವಾ ಬೀಜೋಕ್ತಿಯಿಂದ ಭಾಗಿಸಲ್ಪಡುವ ಸಂಖ್ಯೆ ಅಥವಾ ಬೀಜ ಪದವನ್ನು ಅಪವರ್ತ್ಯ ಎನ್ನುತ್ತೇವೆ ಯಾವುದೇ ಸಂಖ್ಯೆ ಅಥವಾ ಬೀಜೋಕ್ತಿಗೆ ಅಪವರ್ತ್ಯಗಳ ಗಣವು ಅಪರಿಮಿತ ಗಣವಾಗಿರುತ್ತದೆ ಉದಾಹರಣೆಗೆ ಐದರ ಅಪವರ್ತ್ಯಗಳು ಅಂದರೆ ಐದರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಐದು ಹತ್ತು ಹದಿನೈದು ಇತ್ಯಾದಿ ಮೊದಲೇ ಹೇಳಿದಂತೆ ಅಪವರ್ತೆಯಗಳ ಗಣವು ಅಪರಿಮಿತ ಗಣವಾಗಿರ್ತದೆ ಇದೇ ರೀತಿ ಮೂರರ ಅಪೂರ್ತೆಗಳು ಮೂರು ಆರು ಒಂಬತ್ತು ಹನ್ನೆರಡು ಎರಡರ ಅಪೂರ್ತೆಗಳು ಎರಡು ನಾಲ್ಕು ಆರು ಎಂಟು ಇತ್ಯಾದಿ ಪಿನ ಅಪವರ್ತೆಗಳು ಪಿ ಪಿ ಸ್ಕ್ವೇರ್ ಪಿ ಕ್ಯೂಬ್ ಎತ್ ಎಕ್ಸೆಟ್ರಾ ಇತ್ಯಾದಿ ಅದೇ ರೀತಿ ಎ ಬಿಗಳ ಗಳ ಎ ಬಿ ಎ ಸ್ಕ್ವೇರ್ ಬಿ ಎ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಕ್ಯೂಬ್ ಮತ್ತಿನ್ಯಾವುದೇ ಆದರೂ ಇತ್ಯಾದಿ ಅಪವರ್ತೆಗಳು ಆಗಿರ್ತವೆ ನಂತರ ನಾವು ಸಂಖ್ಯೆಗಳಿಗೆ ಲಾಸವನ ಕಣಿಯ ಬಗ್ಗೆ ತಿಳಿಯೋಣ ಮೊದಲಿಗೆ ಆರು ಮತ್ತು ಎಂಟರ ಲಾಸಾವನ ಕಣೆಯೋದು ಆರರ ಅಪವರ್ತೆಗಳು ಆರು ಹನ್ನೆರಡು ಹದಿನೆಂಟು ಇಪ್ಪತ್ತ್ನಾಲ್ಕು ಮೂವತ್ತು ಮೂವತ್ತಾರು ನಲವತ್ತೆರಡು ನಲವತ್ತೆಂಟು ಇತ್ಯಾದಿ ಇದೇ ರೀತಿ ಎಂಟರ ಅಪವರ್ತಿಗಳು ಎಂಟು ಹದಿನಾರು ಇಪ್ಪತ್ತ್ನಾಲ್ಕು ಮೂವತ್ತೆರಡು ನಲವತ್ತು ನಲವತ್ತೆಂಟು ಇತ್ಯಾದಿ ದೇರ್ ಫೋರ್ ಆರು ಮತ್ತು ಎಂಟರ ಸಾಮಾನ್ಯ ಅಪೂರ್ತಿಗಳು ಇಪ್ಪತ್ನಾಲ್ಕು ನಲವತ್ತೆಂಟು ಇತ್ಯಾದಿ ಆದ್ದರಿಂದ ಆರು ಮತ್ತು ಎಂಟರ ಲಾಸಾಹ ಲಘುತ್ತಮ ಸಾಮಾನ್ಯ ಅಪವರ್ತನ ಅಪವರ್ತಿಯ ಇಪ್ಪತ್ನಾಲ್ಕು ಆಗಿರ್ತದೆ ಇದೇ ರೀತಿ ಹನ್ನೆರಡು ಮತ್ತು ಹದಿನೆಂಟರ ಲಾಸಾಹವನ್ನು ಕೇಳೋಣ ಹನ್ನೆರಡರ ಅಪವರ್ತಿಗಳು ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಮತ್ತು ನಲವತ್ತೆಂಟು ಇತ್ಯಾದಿ ಹದಿನೆಂಟರ ಅಪವರ್ತೆಗಳು ಹದಿನೆಂಟು ಮೂವತ್ತಾರು ಐವತ್ನಾಲ್ಕು ಇತ್ಯಾದಿ ಆದ್ದರಿಂದ ಹನ್ನೆರಡು ಮತ್ತು ಹದಿನೆಂಟರ ಸಾಮಾನ್ಯ ಅಪವರ್ತೆಗಳು ಮೂವತ್ತಾರು ಮತ್ತು ಇತ್ಯಾದಿ ಆದ್ದರಿಂದ ಹನ್ನೆರಡು ಮತ್ತು ಹದಿನೆಂಟರ ಮಾಸಹ ಲಸಾಹ ಮೂವತ್ತಾರು ಆಗಿರುತ್ತದೆ ನಂತರ ನಾವು ಐದು ಮತ್ತು ಏಳರ ಲಸಾಹವನ್ನು ಕೇಳೋಣ ಐದರ ಅಪವರ್ತೆಗಳು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಇತ್ಯಾದಿ ಏಳರ ಅಪವರ್ತಿಗಳು ಏಳು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತೈದು ನಲವತ್ತೆರಡು ನಲವತ್ತೊಂಬತ್ತು ಇತ್ಯಾದಿ ಆದ್ದರಿಂದ ಐದು ಮತ್ತು ಏಳರ ಸಾಮಾನ್ಯ ಅಪವರ್ತಿಗಳು ಮೂವತ್ತೈದು ಎಪ್ಪತ್ತು ಇತ್ಯಾದಿ ಆದ್ದರಿಂದ ಐದು ಮತ್ತು ಏಳರ ಲಾಸಹ ಮೂವತ್ತೈದು ಆಗಿರುತ್ತದೆ ಇದೇ ರೀತಿ ಪಿ ಸ್ಕ್ವೇರ್ ಮತ್ತು ಪಿ ಕ್ಯೂಬ್ನ ಲಾಸಹ್ವನ ಕೈಯೋಣ ಪಿ ಸ್ಕ್ವೇರ್ನ ಅಪವರ್ತಿಗಳು ಪಿ ಸ್ಕ್ವೇರ್ ಪಿಕ್ಯೂಬ್ ಪೀನಗಾತ ನಾಲ್ಕು ಪೀನಗಾತ ಐದು ಪೀನಘಾತ ಆರು ಇತ್ಯಾದಿ ಪಿ ಕ್ಯೂಬ್ನ ಪಿ ಪೀನಗಾತ ಮೂರು ಪೀನಗಾತ ನಾಲ್ಕು ಪೀನಗಾತ ಐದು ಪೀನಗಾತ ಆರು ಪೀನಘಾತ ಏಳು ಪೀನಗಾತ ಎಂಟು ಇತ್ಯಾದಿ ಇತ್ಯಾದಿ ಆದ್ದರಿಂದ ಪಿ ಸ್ಕ್ವೇರ್ ಮತ್ತು ಪಿ ಕ್ಯೂಬ್ಗಳ ಸಾಮಾನ್ಯ ಅಪವರ್ತಿಗಳು ಪಿ ಕ್ಯೂಬ್ ಪೀನಗಾತ ನಾಲ್ಕು ಪೀನಗಾತ ಐದು ಇತ್ಯಾದಿ ಆದ್ದರಿಂದ ಪಿಸ್ಕ್ವೇರ್ ಮತ್ತು ಪಿಕ್ಯೂಬ್ಗಳ ಪಿ ಕ್ಯೂಬ್ ಆಗಿರುತ್ತದೆ ಮಾಸಾಹ ಮತ್ತು ಲಾಸಾಹ ವ್ಯತ್ಯಾಸಗಳನ್ನು ಸೂಕ್ಷ್ಮವಾಗಿ ತಿಳಿಯೋಣ ಮಾಸಾಹ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಲಾಸಾಹ ಎಂದರೆ ಲಘು ಸಾಮಾನ್ಯ ಅಪವರ್ತಿಯ ವಿಧಾನದಲ್ಲಿ ಬೀಜಾಕ್ಷರಗಳನ್ನು ಕೊಟ್ಟಾಗ ಬೀಜ ಪದಗಳಲ್ಲಿ ಕಡಿಮೆ ಗಾಥೆ ಇರುವುದನ್ನು ಮಾಸಾಹವಾಗಿ ಪರಿಗಣಿಸುತ್ತೇವೆ ಬೀಜ ಪದಗಳಲ್ಲಿ ಗಾತ ಹೆಚ್ಚಾಗಿರುವುದನ್ನು ಲಾಸಾಹವಾಗಿ ಆರಿಸುತ್ತೇವೆ ಉದಾಹರಣೆಗೆ ಪಿ ಸ್ಕ್ವೇರ್ ಮತ್ತು ಪಿ ಕ್ಯೂಬ್ನ ಮಾಸಾಹ ಪಿ ಸ್ಕ್ವೇರ್ ಲಾಸಾಹ ಪಿ ಕ್ಯೂಬ್ ಇದೇ ರೀತಿ ಆರು ಮತ್ತು ಎಂಟುಗಳ ಮಾಸಾಹ ಎರಡು ಆಗಿರುತ್ತದೆ ಲಾಸಾಹ ಇಪ್ಪತ್ನಾಲ್ಕು ಆಗಿರುತ್ತದೆ ಒಂದು ಮತ್ತು ಎಂಟರ ಮಾಸಾಹ ಒಂದು ಆಗಿರುತ್ತದೆ ಲಾಸಾಹ ಎಂಟು ಆಗಿರುತ್ತದೆ ಪಿ ಮತ್ತು ಕ್ಯೂಗಳ ಮಾಸಾಹ ಒಂದು ಮತ್ತು ಲಾಸಹ ಪಿ ಕ್ಯೂ ಆಗಿರುತ್ತದೆ ಪಿ ಸ್ಕ್ವೇರ್ ಕ್ಯೂ ಕ್ಯೂಬ್ ಮತ್ತು ಪಿ ಕ್ಯೂಬ್ ಸ್ಕ್ವೇರ್ಗಳ ಮಾಸಾಹವನ್ನು ಪರಿಗಣಿಸಿದರೆ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಆಗಿರುತ್ತದೆ ಮತ್ತು ಲಾಸಾಹ ಕ್ಯೂ ಕ್ಯೂಬ್ ಆಗಿರುತ್ತದೆ ಭಾಗಾಕಾರ ಕ್ರಮದಿಂದ ದ್ವಿಪದ ಮತ್ತು ತ್ರಿಪದಗಳ ಮಾಸಾಹವನ್ನು ಕಡಿಯುವಾಗ ಅನುಸರಿಸುವ ಹಂತಗಳು ಕೆಳಕಣ್ಣಂತಿವೆ ಕೊಟ್ಟಿರುವ ಬೀಜೋಕ್ತಿಗಳನ್ನು ಘಾತಗಳ ಇಳಿಕೆ ಕ್ರಮದಲ್ಲಿ ಅಂದರೆ ಆದರ್ಶ ರೂಪದಲ್ಲಿ ಬರೆದುಕೊಳ್ಳಬೇಕು ಬೀಜೋಕ್ತಿಗಳಲ್ಲಿನ ಮೊದಲ ಪದಗಳ ಘಾತಾಂಕಗಳು ಒಂದೇ ಆಗಿದ್ದರೆ ಸಹವರ್ತನವು ಕಡಿಮೆ ಇರುವುದನ್ನು ಭಾಜಕವಾಗಿ ಪರಿಗಣಿಸಬೇಕು ಭಾಗಕರ ಕ್ರಿಯೆಯನ್ನು ಮುಂದುವರಿಸಬೇಕು ಕೊನೆಯಲ್ಲಿ ಉಳಿಯುವ ಭಾಜಕವು ಬೀಜೋಕ್ತಿಗಳ ಮಾಸಾಹ ಆಗಿರುತ್ತದೆ ಎರಡು ಬೀಜೋಕ್ತಿಗಳು ಅವುಗಳ ಮಾಸಾಹ ಮತ್ತು ಲಾಸಾಹಗಳಿರುವ ಸಂಬಂಧ ಯಾವುದೇ ಎರಡು ಬೀಜೋಕ್ತಿಗಳ ಲಾಸಾಹ ಮತ್ತು ಮಾಸಾಹಗಳ ಗುಣಲಬ್ಧವು ಆ ಎರಡು ಬೀಜೋಕ್ತಿಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಉದಾಹರಣೆಗೆ ಎ ಮತ್ತು ಬಿ ಎಂಬ ಎರಡು ಬೀಜೋಕ್ತಿಗಳ ಲಾಸಾಹ ಮತ್ತು ಮಾಸಾಹಗಳು ಎಚ್ ಮತ್ತು ಎಲ್ ಎಚ್ ಮಾಸಾಹ ಎಲ್ ಲಾಸಾಹ ಆಗಿದ್ದರೆ ಸಂಬಂಧಗಳ ಸೂತ್ರ ಕೆಳಕಣ್ಣಿರುತ್ತವೆ ಎ ಇಂಟು ಬಿ ಈಕ್ವಲ್ಸ್ ಎಚ್ ಇಂಟು ಎಲ್ ಅಥವಾ ಎ ಈಕ್ವಲ್ಸ್ ಎಚ್ ಇಂಟು ಎಲ್ ಬೈ ಬಿ ಅಥವಾ ಬಿ ಇಕ್ವಾಲ್ಸ್ ಎಚ್ ಇಂಟು ಎಲ್ ಬೈ ಎ ಅಥವಾ ಎಚ್ ಇಕ್ವಾಲ್ಸ್ ಎ ಇಂಟು ಬಿ ಬೈ ಎಲ್ ಅಥವಾ ಎಲ್ ಇಕ್ವಾಲ್ಸ್ ಎ ಇಂಟು ಬಿ ಬೈ ಎಚ್ ಸೂತ್ರವನ್ನು ನಾವು ಪಡೆಯಬಹುದು ಮೇಲಿನ ಎಲ್ಲ ಉದಾಹರಣೆಗಳಲ್ಲಿ ಎ ಇಂಟು ಬಿ ಇಕ್ವಾಲ್ಸ್ ಎಚ್ ಇಂಟು ಎಲ್ ಸಾಮಾನ್ಯ ಸೂತ್ರವಾಗಿರುತ್ತದೆ ಒಂದು ಬೀಜೋಕ್ತಿಯಲ್ಲಿ ಎ ಬಿ ಮತ್ತು ಸಿಗಳು ಮೂರು ಚರಾಕ್ಷರಗಳಾಗಿರುವಾಗ ಎ ಅನ್ನು ಬಿನಿಂದ ಬಿ ಅನ್ನು ಸಿನಿಂದ ಸಿ ಯನ್ನು ಎನಿಂದ ಬದಲಾಯಿಸಿ ಬರೆದಾಗ ಬರುವ ಬೀಜೋಕ್ತಿಯು ದತ್ತ ಬೀಜೋಕ್ತಿಗೆ ಸಮನಾಗಿದ್ದರೆ ಆಗ ದತ್ತ ಬೀಜೋಕ್ತಿಯು ಚಕ್ರಿಯ ಸಮಸಂಗತಿಯನ್ನು ಹೊಂದಿದೆ ಎಂದು ಹೇಳುತ್ತೇವೆ ಉದಾಹರಣೆಗೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎನ್ನುವ ಬೀಜೋಕ್ತಿಯಲ್ಲಿ ಮೇಲಿನಂತೆ ಬದಲಾಯಿಸಿದಾಗ ನಮಗೆ ಬಿ ಸಿ ಪ್ಲಸ್ ಸಿ ಎ ಪ್ಲಸ್ ಎ ಬಿ ಬರುತ್ತದೆ ಈ ಎರಡು ಬೀಜೋಕ್ತಿಗಳು ಸಮನ ಇರುವುದರಿಂದ ಇದು ಚಕ್ರೀಯ ಸಮಸಂಗತಿಯನ್ನು ಹೊಂದಿದೆ ಎಂದು ಹೇಳುತ್ತೇವೆ ಉದಾಹರಣೆಗೆ ಚಕ್ರೀಯ ಸಮಸಂಗತಿಯನ್ನು ಹೊಂದಿರುವ ಕೆಲವು ಬೀಜೋಕ್ತಿಗಳ ಉದಾಹರಣೆಗಳನ್ನು ಕೇಳಕಂಡಂತೆ ಕೊಟ್ಟಿದೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಥವಾ ಎ ಪ್ಲಸ್ ಬಿ ಪ್ಲಸ್ ಸಿ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ನಂತರ ಸಿಗ್ಮಾ ಸಂಕೇತವನ್ನು ಬಳಸಿ ಬೀಜೋಕ್ತಿಗಳನ್ನು ಸಂಕ್ಷಿಪ್ತವಾಗಿ ಬರೆಯುವ ಹಂತಗಳನ್ನು ತಿಳಿಯೋಣ ಹಂತಗಳು ಕೊಟ್ಟಿರುವ ಬೀಜೋಕ್ತಿಯನ್ನು ಚರಾಕ್ಷರಗಳ ಘಾತ ಮತ್ತು ಚಿಹ್ನೆಯ ಆಧಾರದ ಮೇಲೆ ಮೂರು ಭಾಗಗಳಾಗಿ ಅಥವಾ ಗುಂಪುಗಳಾಗಿ ವಿಂಗಡಿಸಿಕೊಂಡು ಒಂದು ಗುಂಪನ್ನು ಸಂಕೇತದ ಒಳಗೆ ಬರೆಯಬೇಕು ಉದಾಹರಣೆಗೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಈ ಉದಾಹರಣೆಯಲ್ಲಿ ಎ ಬಿ ಬಿ ಸಿ ಸಿ ಎ ಆ ಮೂರು ಗುಂಪುಗಳಲ್ಲಿನ ಚರಾಕ್ಷರಗಳು ಮತ್ತು ಚಿಹ್ನೆಗಳು ಸಮಾನ ಇರೋದ್ರಿಂದ ಆ ಮೂರು ಗುಂಪುಗಳನ್ನು ಒಂದಾಗಿ ಮಾಡಿಕೊಂಡು ಆ ಎ ಬಿ ಬಿ ಸಿ ಸಿ ಎಗಳ ಪೈಕಿ ಯಾವುದಾದರೂ ಒಂದನ್ನು ಸಿಗ್ಮಾ ಸಂಕೇತದ ಒಳಗೆ ಬರೆಯಬೇಕು ಹಾಗೆ ಬರೆದಾಗ ಅದು ಸಿಗ್ಮಾ ಎ ಬಿ ಆಗಬಹುದು ಅಥವಾ ಸಿಗ್ಮಾ ಬಿ ಸಿ ಆಗಬಹುದು ಅಥವಾ ಸಿಗ್ಮಾ ಸಿ ಎ ಆಗಬಹುದು ಇದೇ ರೀತಿಯ ಉದಾಹರಣೆಗಳು ಕೆಳಕಂಡಂತಿವೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇನ್ನು ಸಿಗ್ಮಾ ಸಂಕೇತ ಬಳಸಿ ಬರೆದಾಗ ಅದು ಸಿಗ್ಮಾ ಪಿ ಸ್ಕ್ವೇರ್ ಆಗಿರುತ್ತದೆ ಇದೇ ರೀತಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ವೈ ಮೈನಸ್ ಜೆಡ್ ಅನ್ನು ಗುಂಪುಗಳಾಗಿ ಮಾಡಿಕೊಂಡಾಗ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಜಡ್ ಸ್ಕ್ವೇರ್ ಈ ಮೂರು ಬೀಜೋಕ್ತಿಗಳು ಒಂದೇ ಒಂದು ರೀತಿಯ ಆಗಿದ್ದು ಮೈನಸ್ ಎಕ್ಸ್ ಮೈನಸ್ ವೈ ಮೈನಸ್ ಜಡ್ಗಳು ಒಂದು ಗುಂಪಾಗಿ ಪರಿಗಣಿಸಬೇಕು ಮೊದಲ ಗುಂಪಿನಲ್ಲಿ ಎಕ್ಸ್ ಸ್ಕ್ವೇರನ್ನು ಎರಡನೇ ಗುಂಪಿನಲ್ಲಿ ಮೈನಸ್ ಎಕ್ಸನ್ನು ತೆಗೆದುಕೊಂಡರೆ ಆಗ ಸಿಗ್ಮಾ ಸಂಕೇತದ ರೂಪ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಆಗಿರ್ತದೆ ಇದೇ ರೀತಿ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಿ ಪ್ಲಸ್ ಬಿ ಸಿ ಸ್ಕ್ವೇರ್ ಮೈನಸ್ ಸಿ ಬಿ ಸ್ಕ್ವೇರ್ ಪ್ಲಸ್ ಸಿ ಎ ಸ್ಕ್ವೇರ್ಗಳನ್ನು ಸಿಗ್ಮಾ ಸಂಕೇತ ಬಳಸಿ ಬರೆದಾಗ ಪ್ಲಸ್ ಚಿಹ್ನೆಯನ್ನು ಉಳ್ಳಂತಹ ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಸಿ ಎ ಸ್ಕ್ವೇರ್ಗಳ ಪೈಕಿ ಒಂದನ್ನು ಋಣ ಚಿಹ್ನೆಯನ್ನು ಉಳ್ಳಂತಹ ಎ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಮತ್ತು ಸಿ ಬಿ ಸ್ಕ್ವೇರ್ಗಳ ಪೈಕಿ ಯಾವುದಾದರೂ ಒಂದನ್ನು ಬರೆದರೆ ಸಿಗ್ಮಾ ಸಂಕೇತದ ರೂಪವನ್ನು ಪಡೆಯಬಹುದು ಇದೇ ರೀತಿಯ ಉದಾಹರಣೆಗಳು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ಗಳಿಗೂ ಅನ್ವಯಿಸಬಹುದು ಸಿಗ್ಮಾ ಸಂಕೇತವಿರುವ ಬೀಜೋಕ್ತಿಗಳನ್ನು ವಿಸ್ತರಿಸಿ ಬರೆಯುವುದನ್ನು ತಿಳಿಯೋಣ ಅಂತಗಳು ಕೊಟ್ಟಿರುವ ಸಿಗ್ಮಾ ಸಂಕೇತದ ಬೀಜೋಕ್ತಿಯಲ್ಲಿ ಚರಾಕ್ಷರಗಳನ್ನು ಬದಲಿಸಿ ಅಂದರೆ ಎ ಇರುವ ಕಡೆ ಬಿ ಇರುವ ಕಡೆ ಸಿ ಸಿ ಇರುವ ಕಡೆ ಎ ಈ ರೀತಿ ಮೂರು ಬಾರಿ ಬರೆಯಬೇಕು ಅವುಗಳ ಮಧ್ಯದಲ್ಲಿ ಸಂಕಲನ ಚಿಹ್ನೆಯನ್ನು ಬಳಸಿ ಒಟ್ಟುಗೂಡಿಸಬೇಕು ಉದಾಹರಣೆಗೆ ಸಮೇಶನ್ ಎ ಬಿ ಮೊದಲು ಎ ಬಿ ಎನ್ನು ಬಿ ನಿಂದ ಬದಲಾಯಿಸಿದಾಗ ಬಿ ಯನ್ನು ಸಿ ಬದಲಾಯಿಸಿದಾಗ ಬಿ ಸಿ ಬರುತ್ತದೆ ನಂತರ ಬಿ ಸಿಯನ್ನು ಪರಿಗಣಿಸಿ ಬದಲಾಯಿಸಿದಾಗ ಬಿ ಇರುವಲ್ಲಿ ಸಿ ಇರುವಲ್ಲಿ ಎ ಹಾಗಾಗಿ ಸಿ ಎ ಬರುತ್ತದೆ ಈಗ ಎ ಬಿ ಸಮಿಷನ್ ಎ ಬಿಯನ್ನು ಅನ್ನು ಕೊಟ್ಟಾಗ ಅದು ಎ ಬಿ ಬಿ ಸಿ ಎ ಮೂರು ಗುಂಪುಗಳಾಗಿ ಮಾಡಿದಾಗ ಮಧ್ಯದಲ್ಲಿ ಸಮಚಿಹ್ನೆಯನ್ನು ಪ್ಲಸ್ ಚಿಹ್ನೆಯನ್ನು ಸೇರಿಸಬೇಕು ಆಗ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಎಂದಾಗುತ್ತದೆ ಇದೇ ರೀತಿ ಸಮೇಷನ್ ಪಿ ಸ್ಕ್ವೇರ್ನಲ್ಲಿ ವಿಸ್ ಸಿಗ್ನ ಸಂಕೇತವನ್ನು ವಿಸ್ತರಿಸಿ ಬರೆದಾಗ ಅದು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತದೆ ಇದೇ ರೀತಿ ಸಮೇಷನ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸನ್ನು ವಿಸ್ತರಿಸಿ ಬರೆದಾಗ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಎರಡನೇ ಗುಂಪು ವೈ ಸ್ಕ್ವೇರ್ ಮೈನಸ್ ವೈ ಮೂರನೇ ಗುಂಪು ಜಡ್ ಸ್ಕ್ವೇರ್ ಮೈನಸ್ ಜಡ್ ಮಧ್ಯದಲ್ಲಿ ಸಮಚಿಹ್ನೆಗಳನ್ನು ಹಾಕಿ ಬೀಜೋಕ್ತಿಗಳನ್ನು ಒಟ್ಟುಗೂಡಿಸಬೇಕು ಇದೇ ರೀತಿ ಎ ಸ್ಕ್ವೇ ಎ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಿ ಸಮೇಷನ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಿ ಯನ್ನು ವಿಸ್ತರಿಸಿ ಬರೆದಾಗ ಅದು ಎ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಿ ಪ್ಲಸ್ ಬಿ ಸಿ ಸ್ಕ್ವೇರ್ ಮೈನಸ್ ಸಿ ಬಿ ಸ್ಕ್ವೇರ್ ಪ್ಲಸ್ ಸಿ ಎ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಆಗುತ್ತದೆ ಇದೇ ರೀತಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ವೈಜಡ್ ಪ್ಲಸ್ ಜಡ್ ಸ್ಕ್ವೇರ್ ಮೈನಸ್ ಜಡ್ ಎಕ್ಸ್ ಆಗುತ್ತದೆ